ಒಂದು ಮರ, ಆ ಮರದ ಸುತ್ತ ನೂರಾರು ಪಕ್ಷಿಗಳು, ಅಳಿಲುಗಳು ನೋಡಿ. ಒಂದು ಮರ, ಆ ಮರದ ಸುತ್ತ ನೂರಾರು ಪಕ್ಷಿಗಳು ಅಳಿಲುಗಳಿಗೆ ಆಶ್ರಯ. ಇದೇ ಆ ಮರ ನೋಡಿ. ಮರ ನೀಡಿ ಪಕ್ಷಿಗಳಿಗೆ ಆಶ್ರಯ ನೀಡಿ. ಒಂದು ಮರ, ಮರವನ್ನು ಆಶ್ರಯಿಸಿದ ನೂರಾರು ಅಳಿಲುಗಳು, ಪಕ್ಷಿಗಳು. ಅದರಲ್ಲಿ ಪಾರಿವಾಳ ಇದೆ, ಗಿಳಿನೂ ಇದೆ. ಆ ಹಿನ್ನೆಲೆಯಲ್ಲಿ ಸಾಲು ಮರದ ತಿಮ್ಮಕ್ಕ ಯಾಕೆ ಗ್ರೇಟ್ ಆಗ್ತಾರೆ ಅಂದರೆ, ಇದಕ್ಕಾಗಿ ಅವರು ಮರಕ್ಕಾಗಿ ತಮ್ಮ ಜೀವನವನ್ನು ಮುಡುಪಾಗಿತ್ತು. ನೂರಾರು ಮರಗಳನ್ನು ನೆಟ್ಟು ಆ ನೂರಾರು ಮರಗಳಿಂದ ನೂರಾರು ಅಳಿಲುಗಳು, ಪಕ್ಷಿಗಳು ಆಶ್ರಯ ಪಡೆದಿವೆ. ನಿಮಗೆ ಜಾಗ ಇದ್ದರೆ ಒಂದು ಮರ ನೋಡಿ, ಅದರಿಂದ ಪ್ರಾಣಿಗಳಿಗೆ ಆಶ್ರಯ ನೋಡಿ, ಪ್ರಾಣಿಗಳ ಮುದ್ದಿನ ಲೋಕ ಹೇಗಿದೆ ಅಂತ.